ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನಂದ್ರೆ ಅಮ್ಮನಿಗೆಲ್ಲ 11:30 ಟ್ರೈನ್. ನಾವು ಇವತ್ತು ನೈಟ್ ಫಸ್ಟ್ ಗೆ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ, ಆಮೇಲೆ ಅಲ್ಲಿಂದ ಹೋಗ್ತೀವಿ ರಂಗನತಿಟ್ಟು. ಅಲ್ಲಿ ಪಕ್ಷಿಧಾಮ, ಅಲ್ಲಿ ಅಲ್ಲಿ ತುಂಬಾ ಪಕ್ಷಿಗಳಿವೆ, ಅದನ್ನ ಲೆಕ್ಕ ಮಾಡಿ ನಿಮ್ಗೆ ಹೇಳ್ತೀವಿ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಎಂಟ್ರಿ ಮಾಡಿದ್ವಿ. ಓಕೆ, ಇಲ್ಲಿ ಇವಾಗ ರೀಚ್ ಆದ್ವಿ. ನೆಕ್ಸ್ಟ್ ಏನೆಲ್ಲ ಆಯ್ತು, ಏನೆಲ್ಲ ಇಲ್ಲಿ ಇತ್ತು, ಅದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲೇ ಹಾಕ್ತೀನಿ. ಓಕೆ, ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಪಾರ್ಕಿಂಗ್ ಫೀಸ್ 60 rupees ತಗೊಳ್ತಾರೆ. ಆಮೇಲೆ ಇನ್ನು ಒಳಗಡೆ ಟಿಕೆಟ್ ಬೇರೆ, ಬೋಟಿಂಗ್ ಟಿಕೆಟ್ ಬೇರೆ, ಈ ರೀತಿಯ ಒಂದೊಂದಕ್ಕೆ ಒಂದೊಂದು ಪೇಮೆಂಟ್ ತಗೊಳ್ತಾರೆ. ಇವೊಂದೊಂದು ಜೋಕ್, ಪಕ್ಷಿಧಾಮದಲ್ಲಿ ಪಕ್ಷಿ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಅಂತ ವೆಂಕಿಗೆ. ಫ್ಲೆವಿಟಾ ಯಾವಾಗ ಬಂದಿದ್ದಿಲ್ಲಿ? ನೋಡಿ ಹೇಳ್ತೀನಿ, 6th standard ಅಲ್ಲಿ ಫ್ಲೆವಿಟಾ ಇಲ್ಲಿ ಕೂತಿದ್ಲು. ಇವ್ರಾಗ ಬಂದಿದ್ರು ಅಂತ ಆರ್ಕೊಂಡಿರೋದು ಅವ್ರ ಮೇಲೆ, ಕಾರ್ ಮೇಲೆ ಇದು ನಂಗೆ ಬೆಳೆಸ್ಕೊಂಡು ಹುಡುಗಿಯಾಗಿ ಮಾಡಿದಾರೆ. ಎಂತ ಜೋಕ್, ಎಂತ ಹೇಳಿದ ಅವರಿಗೆ ಅರ್ಥ ಆಯ್ತಾ ಇಲ್ವಾ? ನಮ್ಮ ಆಡಿಯನ್ಸ್ ಅರ್ಥ ಆಗುತ್ತೆ, ಅರ್ಥ ಆಗುತ್ತೆ, ಅರ್ಥ ಆಗುತ್ತೆ, ಅರ್ಥ ಆಗುತ್ತೆ. ಓಕೆ, ನನ್ನ ಹಸ್ಬೆಂಡ್ ಇವಾಗ ಟಿಕೆಟ್ ತಗೊಳ್ಳಿಕ್ಕೆ ಹೋಗಿದ್ದಾರೆ. ನಾವು ಬೋಟಿಂಗ್ ಕೂಡ ಮಾಡ್ತೀವಿ ಅಂತ ಹೇಳಿದ್ವಿ, ಹಾಗಾಗಿ ನೋಡ್ತೀನಿ ಎಷ್ಟು ಟಿಕೆಟ್ ಅಂತ ಹೇಳಿ. ಮೊದಲು ಅಷ್ಟು ಟಿಕೆಟ್ ಎಲ್ಲ ಇರಲಿಲ್ಲ, ಇವಾಗ ಸ್ವಲ್ಪ ಕಾಸ್ಟ್ಲಿ ಮಾಡಿದ್ದಾರೆ ಎಲ್ಲದಕ್ಕೂ ಕೂಡ. ಓಕೆ, ಇವಾಗ ಒಳಗೆ ಬಂದ್ವಿ. ಬೋಟಿಂಗಿಗೆ 100 rupees ಎಕ್ಸ್ಟ್ರಾ ಚಾರ್ಜ್, ಎಂಟ್ರಿ ಒಳಗಡೆ ಎಂಟ್ರಿಗೆ 75, ಅಂದರೆ 1 members ಪರ್ ಹೆಡ್ 175 rupees ಆಗುತ್ತೆ. ಬೋಟಿಂಗ್ ಮಾಡೋರು ಮಾತ್ರ ನಾವು 5 members ಏನ ಬೋಟಿಂಗಿಗೆ ತಗೊಂಡ್ವಿ ಟಿಕೆಟ್, ಮತ್ತೆ ಕೆಲವರು ಹೋಗಲ್ಲ ಅಂತ ಹೇಳಿದರು. ಯಾಕೆಂದ್ರೆ ಬೋಟಿಂಗಲ್ಲಿ ಹೋದರೆ, ಬೋಟಲ್ಲಿ ಹೋದರೆ ನಿಮಗೆ ತುಂಬ ಹತ್ತಿರದಿಂದ ಪಕ್ಷಿ ನೋಡಲಿಕ್ಕೆ ಸಿಗುತ್ತೆ. ಹೀಗೆ ಆದ್ರೆ ನಿಮ್ಗೆ ಕಾಣುತ್ತೆ ಇಲ್ಲಿಂದ, ಅಂದ್ರೆ ಬೋಟ್ ಅಲ್ಲಿ ಹೋದ್ರೆ ಸ್ವಲ್ಪ ಹತ್ರದಿಂದ ಸಿಗುತ್ತೆ. ಓಕೆ, ಇಲ್ಲಿ ಅಮ್ಮ ಕೇಳ್ತಾ ಇದ್ದಾರೆ ತಟ್ಟೆ ಯಾಕೆ ಕಟ್ಟಿ ಇಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕೆ ಹೇಳಿದೆ ಅಮ್ಮನಿಗೆ ಜೋರು ಹಸಿವಾದ್ರೆ ಇಲ್ಲಿಂದ ತಟ್ಟೆ ತಗೊಂಡು ಊಟ ಮಾಡ್ಬೋದು ಅಂತ. ಸೇಮ್ ತಟ್ಟೆ ಕಾಣುದಿಲ್ವಾ ಅದು? ಇಲ್ಲಿಂದ ಕಾಣ್ತಾ ಉಂಟು ಪಕ್ಷಿಗಳು, ಕೊಕ್ಕರೆ. ಹಾ, ವಲಸೆ ಬಂದ ಪಕ್ಷಿ ಎಲ್ಲ ಉಂಟಾ ನನಗೆ ಗೊತ್ತಿಲ್ಲ, ಅದು ಯಾವ ಸೀಸನ್ ಅಲ್ಲಿ ಬರುವುದು ಏನಂತ ಹೇಳಿ ಅದು ನೋಡಿ ಹೇಳಬೇಕು. ಆದರೆ ತುಂಬ ಕೊಕ್ಕರೆ ಕಾಣ್ತಾ ಉಂಟು, ಅದು ಕೂಲ್ ಇದೆ ಪ್ಲೇಸ್, ಟೈಮ್ ಪಾಸ್ಗೆ ಚೆನ್ನಾಗಿದೆ ಫ್ಯಾಮಿಲಿಯೊಂದಿಗೆ ಬಂದರೆ. ಮತ್ತೇನು ವಿಶೇಷ, ಬೋಟಿಂಗ್ಗೆ ಬರ್ಬೋದು, ಬೋಟಿಂಗ್ ಇಷ್ಟ ಇದ್ದವ್ರಿಗೆ ಇಷ್ಟ ಆಗುತ್ತೆ. ಮತ್ತೆ ನಂಥದ್ದೇನು ದೊಡ್ಡ ವಿಶೇಷ ಅಂತ ಏನು ಇಲ್ಲ, ಅದೇ ಒಂದೇ ಪಕ್ಷಿ. ನಾನು ಹೇಳಿ ಎನಿಸಿದೆ ಬರ್ಡ್ ಸೆಂಚುರಿ ಅಂದರೆ ತುಂಬ ಪಕ್ಷಿ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಹಾಂ, ಕಾಗೆ ತುಂಬ ಉಂಟು ಬರ್ಡ್ಸ್, ಅದೇ ಕೊಕ್ಕರೆ ಮಾತ್ರ ವೈಟ್ ಬರ್ಡ್ ನೋಡ್ಬೇಕು ಇಲ್ಲಿಂದ ನಾವು ಅಷ್ಟೇ. ಕೊಕ್ಕರೆ ಇವಾಗ ಬರ್ಡ್ ಸೆಂಚುರಿಗೆ ಬಂದು ಕೊಕ್ಕರೆ ನೋಡ್ಬೇಕು. ದುಡ್ಡು ಕೊಟ್ಟು ನೋಡ್ಬೇಕು ಎಷ್ಟು ಕಾಸ್ಟ್ಲಿ ಆಗಿದೆ ನೋಡಿ ಕೊಕ್ಕರೆ ಇವಾಗ. ಓಕೆ, ಇಲ್ಲಿ ಮಕ್ಕಳು ಬೋಟಿಂಗ್ ಹೋದ್ರು, ಆದ್ರೆ ಇಲ್ಲಿ ನಾವು ಮೊಸಳೆ ನೋಡಿದ್ವಿ. ಅಲ್ಲಿ ಮೊಸಳೆ ಉಂಟು, ಡ್ಯಾಡಿ ಮಮ್ಮಿ ಇಬ್ರು ಹೆದರಿ ನಿಂತಿದ್ದಾರೆ ಇವಾಗ, ಮೊಸಳೆ ಉಂಟು ಅಂತ ಹೇಳಿ ಮೊಸಳೆ ನೋಡ್ತಾ ಇದ್ದಾರೆ. ಮಮ್ಮಿಗೆ ಹೆದರಿಕೆ ಆಗ್ತಾ ಉಂಟಾ?
ಅಲ್ಲಿ ಹೋಗೋಣ. ಅದೇ ಇಲ್ಲಿ ಯಾರಿಗೆ ಧೈರ್ಯ ಉಂಟು ಅವ್ರು ಹೋಗ್ಬೋದು ಬೋಟಿಂಗ್ಗೆ, ಮೊಸಳೆ ಉಂಟು ಮಾತ್ರ ಅಷ್ಟೇ. ಅವ್ರಿಗೆಲ್ಲ ಗೊತ್ತಿಲ್ಲ ಈಗ. ಇಲ್ಲ ಸವಿಟನಿಗೆ ಗೊತ್ತೇನು, ಮತ್ತೆ ಉಳಿದವ್ರಿಗೆ ಗೊತ್ತಂತ ಗೊತ್ತಿಲ್ಲ ನನಗೆ. ಧೈರ್ಯದಲ್ಲಿ ಹೋಗಿದ್ದಾರೆ. ಸಂಗ್ಲಾ ಉಲ್ಟಾ ಬಲ್ಟಾ ಗಲ್ಲ ಅವನಿಗೆ ಕೆಲರು ಗೋಂದಿದ್ದು ಹಂಗೆ ಸಂಗ್ಲಾ ಪ್ಲೇಟ್ ಆಗ. Don't forget, for tomorrow's special back-to-school offer, get three $1 tickets. ಮೊಸಳೆ ಅಲ್ಲಲ್ಲಿ ಸುಮಾರಿತ್ತು, 100ಕ್ಕಿಂತ ಜಾಸ್ತಿ ಮೊಸಳೆ ಇಲ್ಲಿ ಇವೆ ಅಂತೆ. ನೋಡ್ಬೋದು ನೀವು ಅಲ್ಲಲ್ಲಿ ನೋಡುವಾಗಲೇ ಹೆದರಿಕೆ ಆಗ್ತಾ ಉಂಟು. ಹಾಗೂ 2-3 ಬಗೆಯ ಜಾತಿಯ ಸಾರಿ ಇದಿತ್ತು, ಏನು ಗೊತ್ತುಂಟ, ಪಕ್ಷಿಗಳು ಕೂಡ ಇದ್ವು. ಕೊಕ್ಕರೆ ಕೆಲವು ವೈಟ್ ಆದರೆ ಇನ್ನು ಕೆಲವು ಸ್ವಲ್ಪ ಕತ್ತು ದೊಡ್ಡದಾಗಿ ಸ್ವಲ್ಪ ಬ್ಲ್ಯಾಕ್ ಕಲರಲ್ಲೆಲ್ಲ ಇತ್ತು. ಆಮೇಲೆ ಒಂದು ಮರದಲ್ಲಿ ಅಂತೂ ಫುಲ್ಲು ಬ್ಯಾಟ್ ನೋಡಿ ಪಾವಲಿ ಮಲಗಿದೆ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಮಾತ್ರ, ಅವರಿಗೆ ತುಂಬ ಇಷ್ಟ ಆಗಿರ್ಬೋದು ಹತ್ತಿರದಿಂದ ನೋಡಿದವರಿಗೆ. ಚೆನ್ನಾಗಿದ್ದೀರಾ? ಫ್ಯಾಮಿಲಿ ಒಟ್ಟಿಗೆ ಬಂದ್ರಾ? ನಮ್ಮ ನಾದಿನಿ ಎಲ್ಲ ಬಂದಿದ್ದಾರೆ. ಹಾ ಹಾ ಹಾ, ಅವ್ರು ತಿರ್ತಳಿಯಲ್ಲಿ ಇರೋದು. ಹೌದಾ? ಹಾ ಹಾ, ಹಾಗೆ ಬಂದಿದ್ರಲ್ಲ, ನಿಮ್ ನೋಡಿ ತುಂಬಾ ಖುಷಿ ಆಯ್ತು. ನಾವು ಆಕ್ಚುಲಿ ಎಣಿಸೋದು ನೋಡುವಾಗ, ಒಂದ್ಸಲ ಆದ್ರೂ ಲೈಫ್ ಟೈಮ್ ಅಲ್ಲಿ ಸಿಗ್ತಾರೆ ಅಂತ ಎಣಿಸುವಾಗ ಸಿಗುವಾಗ ತುಂಬಾ ಖುಷಿ ಆಗುತ್ತೆ. ನಾಲ್ಕು 7,800, 7,300 ಮ್ಯಾಗ್ನೆಟ್ ಇದ್ದು ಅಂದ್ರೆ ಎಲ್ಲಿಯಾದ್ರೂ ಹೋದ್ರೆ ಒಂದು ನೆನಪಿಗೆ ತಗೊಂಡೋಗೋದು. ನಿಜವಾಗ್ಲೂ ಹೇಳೋದಾದ್ರೆ ತುಂಬ ಒಳ್ಳೆ ಒಳ್ಳೆ ಡಿಸೈನ್ ಇತ್ತು, ಚೆನ್ನ ಚೆಂದ ಇತ್ತು ಇಲ್ಲಿ ಒಳಗೆ. ಆದರೆ ಸ್ವಲ್ಪ ರೇಟ್ ಎಲ್ಲದಕ್ಕೂ ಜಾಸ್ತಿ ಅಂತ ಆಯಿತು. 2,000, 3,000, 4,000 ಈ ರೀತಿ ರೇಟ್ ಇತ್ತು. ಹಾಗಾಗಿ ನಾವು ಹೆಚ್ಚು ಏನು ಕೂಡ ತಗೊಳ್ಳಲಿಲ್ಲ. ಇಲ್ಲಿಂದ ನಡ್ಕೊಂಡು ಬರ್ತಾ ಇದ್ವಾ, ಅಮ್ಮ ಒಂದು ಸ್ಟೋರಿ ಹೇಳ್ತಾ ಇದ್ರು. ಹೀಗೇನೆ ಬೋಟಿಂಗ್ ಹೋಗುವಾಗ ಮೊಸಳೆ ಇರುವ ನೀರಿನಲ್ಲಿ ಒಬ್ಬ ಮಗು ಕೈ ಹಾಕಿದ್ನಂತೆ. ಅವಾಗ ಮೊಸಳೆ ಕೈ ಇಟ್ಕೊಂಡು ಬಿಡ್ತಂತೆ. ಎಲ್ಲರ ಜೀವ ಉಳಿಸ್ಲಿಕ್ಕೋಸ್ಕರ ಆ ಮಗುವನ್ನು ತಾಯಿಯ ಮುಂದೆನೆ ಆ ನೀರಿಗೆ ಎಸಿಬೇಕಾಯ್ತಂತೆ. ಅದೇ ಸ್ಟೋರಿ ಹೇಳ್ತಾ ಇದ್ರು. ತುಂಬ ಟೈಮ್ ನಂತರ ನಾವು ಅರ್ಜುನ್ ಎಲ್ಲ ಸೇರಿ ಹೊರಗಡೆ ಹೋದ್ವಿ ನೋಡಿ. ತುಂಬ ಖುಷಿ ಆಯಿತು ನಮಗೆಲ್ಲರಿಗೂ ಕೂಡ, ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು. ಪೂಜಿತ್ತು ನನಗೆ ಚಿಕ್ಕ ಚಿತ್ತು ಚಿಕ್ಕ ಚಿಕ್ಕ ಚಿಕ್ಕ
ಚೀಕು ನನಗೀಗ ಅಷ್ಟು ಚೀಕು ಯಾರು ಅಂತ. ಬರುವಾಗ ಕೋಸ್ಟಲ್ ಗಾರ್ಡನ್ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಸಿಕ್ತು. ಹಾಗಾಗಿ ಎಲ್ಲಿ ನಾವು ಊಟಕ್ಕೆ ನಿಂತ್ವಿ. ಚೀಪ್ ಆ್ಯಂಡ್ ಬೆಸ್ಟ್ ಫಿಶ್ನಲ್ಲಿ ಬಂದಿದೆ ಇವಾಗ. ಇದರಲ್ಲಿ ಒಂದು ಹಪ್ಪಳ, ನೀರು ದೋಸೆ, ರೈಸ್, ಬೂತಾಯಿ ಫ್ರೈ, ಬಂಗಡೆ ಸಾರು, ತಿಳಿಸಾರು, ಮಜ್ಜಿಗೆ, ಪಲ್ಯ, ಉಪ್ಪಿನಕಾಯಿ, ಚಟ್ನಿ ಎಲ್ಲಿ ಉಂಟು? ಒಣಮಿನ ಚಟ್ನಿ ಕೊಡಲಿಲ್ಲ. ಒಣಮಿನ ಚಟ್ನಿ ಉಂಟು, ನನಗೆ ಕೊಡಲಿಲ್ಲ. ಇದು ಫಿಶ್ ತಾಲಿ, ನೆಕ್ಸ್ಟ್ ಚಿಕನ್ ತಾಲಿ ಕೂಡ ಇದೆ. ಇದಕ್ಕೆ ಎಷ್ಟು? ಇಷ್ಟಕ್ಕೆ 160 rupees. ಇಷ್ಟಕ್ಕೆ ಚೆನ್ನಾಗಿದೆ, ಪರವಾಗಿಲ್ಲ. 160 rupees. ಖಾರವಾಗಿ ಚೆನ್ನಾಗಿದೆ ತುಂಬ. ಹಾಗೂ ಬಾಯ್ಲ್ಡ್ ರೈಸ್ ಬೇಕಿದ್ರೆ ಬಾಯ್ಲ್ಡ್ ರೈಸ್, ವೈಟ್ ರೈಸ್ ಬೇಕಿದ್ರೆ ವೈಟ್ ರೈಸ್, ಎರಡು ಕೂಡ ಸಿಗುತ್ತೆ. ಸೇಮ್ ಕಬಾಬ್ ಅಂಡ್ ಇದು ಇದು ಚಿಕನ್ ಗ್ರೇವಿ ಎಕ್ಸ್ಟ್ರಾ. ಮತ್ತೆಲ್ಲ ಸೇಮ್? ಮತ್ತೆ ಸೇಮ್, ಎಟ್ಟಿ ಚಟ್ನಿ ಇಲ್ಲ. ಎಲ್ಲಿ ನಾವು ಇವಾಗ ಅಮ್ಮನಿಗೆ, ಡ್ಯಾಡಿಗೆ, ಪಜ್ಜುಗೆ, ಮೂವರು ಕೂಡ, ವೆಂಕಿ ಹಾಗೂ ಅರ್ಜುನ್ ಅವರ ಚಿಕ್ಕಮ್ಮ ಇದ್ದಾರೆ ನೋಡಿ, ಅಲ್ಲಿ ಅವರೆಲ್ಲ ಇದ್ದಾರೆ ನೋಡಿ. ಅಲ್ಲಿ ಬಿಟ್ಟು ನಾವು ಹೋಗೋದು ಅವ್ರದ್ದು ಟ್ರೈನ್ ಆಮೇಲೆ ಅಲ್ವಾ, ಹಾಗಾಗಿ ತುಂಬ ಬೇಜಾರಾಗ್ತಾ ಉಂಟು ಎಲ್ಲರನ್ನು ಇವಾಗ ಬಿಟ್ಟು ಹೋಗುವಾಗ. 4:00 ಆಯಿತು, ಇನ್ನು ನೋಡೋಣ ಎಷ್ಟು ಗಂಟೆಗೆ ನಾವು ರೀಚ್ ಆಗ್ತೀವಿ ಅಂತ ಹೇಳಿ. ಯಾಕೆಂದರೆ ತುಂಬ ಫಾಸ್ಟ್ ಕೂಡ ಹೋಗಲ್ಲ, ತುಂಬ ನಿಧಾನ ಕೂಡ ಹೋಗಲ್ಲ. ಹಾಗೆ ಹಾಂ, ಅಟ್ಲೀಸ್ಟ್ 10 ಒಳಗೆ ಆದರೂ ರೀಚ್ ಆಗಬೇಕು ನಾವು. ಹಾಂ, ಹೋಗಣ ಹೋಗಣ. ಓಕೆ, ಇಲ್ಲಿ ನಾವು ಯಾವಾಗಲೂ ಮೈಸೂರು ಬಂದರೆ ಇಲ್ಲಿ ಒಂದು ಕಾಫಿ ಕುಡಿತೀವಿ, ಫಿಲ್ಟರ್ ಕಾಫಿ, ಅತಿಥಿ ಕಂಫರ್ಟ್ಸ್ ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ, ಫಿಲ್ಟರ್ ಕಾಫಿ ಮಾಡಿಕೊಡ್ತಾರೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಫ್ಲೇವಿಟಲ್ಲಿ ಗೋಲಾ ತಿನ್ಲಿಕ್ಕೆ ಹೋಗಿದ್ದಾಳೆ. ಹೌದು, 20 rupees ಅಲ್ಲ, ಇಲ್ಲಿ 30 rupees ಒಂದು ಕಾಫಿಗೆ, 30 rupees ಇಲ್ಲಿ. ಯಾರೋ ಒಬ್ರು ಅವತ್ತು 20 rupees ಅಂತ ಹೇಳಿದ್ರು, ಅಲ್ಲ 30 rupees ಒಳಗೆ ಇರ್ಬೋದು, 20 rupees ಇರಬೇಕು, ಹೊರಗಡೆ ಜಾಸ್ತಿ ಇರಬೇಕು, ಹಾಗೆ ಏನಾದರೂ ಇರ್ಬೋದು, ಗೊತ್ತಿಲ್ಲ. ಓಕೆ, ಕಾಫಿ ಬರಲಿ, ಕಾಫಿಗೆ ವೇಟ್ ಮಾಡ್ತಾ ಇದ್ವಿ. ಅದನ್ನ ಬಟ ಪುಸ್ಕೆ ಜಾಗರಿ ಕಾಫಿ ನೋಡಿ, ಈ ರೀತಿ ಸಿಗುತ್ತೆ. ನನ್ನ ಮೈ ಮೇಲೆ ಹಾಕ್ಬೇಡ ಈಗ, ಇದ್ರ ಮೇಲಿಡು, ಕುಡಿ ಕುಡಿ ಸ್ವಲ್ಪ ಕುಡಿ.
ಅವತ್ತು ಮಾಡಿದಾಗಿಲ್ಲ ಸ್ವಲ್ಪ. ಹೌದಾ? ಇಲ್ಲಿ ಮೇಲೆ ಇಲ್ಲಿ 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 ಲೈಟ್ ಆಗಿ ಇಲ್ಲಿ ಇಲ್ಲದ ಪರವಾಗಿಲ್ಲ. ಇದೆ ಮೇಲೆ ಲೈಟ್ ಆಗಿದೆ ಸ್ವಲ್ಪ. ಹಾಲಿಗೆ ನೀರು ಜಾಸ್ತಿ ಆಗಿರ್ಬೇಕು. ಸ್ಟ್ರಾಂಗ್ ಇಲ್ಲ. ಹೌದಾ? ಸ್ವಲ್ಪ ಇದೆ. ಅಸಲು ಒಳ್ಳೇದಿತ್ತಲ್ಲ? ಒಳ್ಳೇದಿತ್ತದೆ. ಲೇಡಿ ಇದ್ರು ಒಬ್ರು, ಚೆನ್ನಾಗಿ ಮಾಡಿದ್ರು. ಇದು ಹುಡುಗ ಒಬ್ಬ. ಎರಡು ಒಬ್ಬನ ಕುಡಿತಾ ಇದನ್ನ ಏನು? ಎಷ್ಟು? 120 130 rupees per 30 rupees. ಓಕೆ, ಇಲ್ಲಿ ನಾವು ಇವಾಗ ಮಡಿಕೇರಿಯಲ್ಲೇ ಇದ್ದೀವಿ. ಆದ್ರೆ ಫುಲ್ ಏನ್ ಗೊತ್ತಿಲ್ಲ, ಲೈನ್ ಅಲ್ಲಿ ಇಲ್ಲಿಂದ ಅಲ್ಲಿ ತನಕ ಬ್ಲಾಕ್ ಇದೆ. ಮುಂದೆ ಚೆಕಿಂಗ್ ಆಗ್ತಾ ಉಂಟಾ ಏನಂತ ಗೊತ್ತಿಲ್ಲ. ಫ್ಲೈಟ್ ಹೇಳ್ತಿದ್ಲು ಇವತ್ತು ಇಲ್ಲಿ ದಸರಾ ಅಂತೆ. ವೈನ್ ತರ್ಲಿಕ್ಕೆ ಹೋಗಿದ್ಲು ಫ್ಲೈಟ್, ಹಾಗೆ ಅಲ್ಲಿ ಹೇಳಿದ್ರಂತೆ ಇವತ್ತು ಇಲ್ಲಿ ದಸರಾ ಅಂತ ಹೇಳಿ. ಅದಕ್ಕೆ ಎಂತ ಅಂತ ಬಾ ಅಂತ ದಸರಾ, ನಮ್ಗೆ ಇಲ್ಲಿ ದಸರಾ ಮೈಸೂರಿಂದ ಹೋಗಿ ಬಂದ್ರ ಅಂತ ಎಲ್ಲ ಕೇಳಿದ್ರು. ನಮ್ಗೆ ಇಲ್ಲಿ ಇವತ್ತು ದಸರಾ ಹೇಳಿದ್ರು, ಮೈಸೂರಲ್ಲಿ ಕೂಡ ಇವತ್ತೇ ದಸರಾ ಅಂತ. ನೋಡಿ ಎಲ್ಲರೂ ಮಲಗಿದ್ದಾರೆ. ಏನ್ ಮಾಡ್ತಿ ಮಗನೇ? ಇವರೆಲ್ಲ ಮಲಗುದೇ ಇಲ್ಲ ಹಾರಲ್ಲಿ ಬಾಬಾ, ನಾವೇ ಮಲಗುದು. ಹೌದದೇ, ಒಂದ್ ಸೈಡ್ ಬಿಟ್ರು ಅಂತ. ಇವಾಗ ನೋಡಿ ಗಾಡಿ ಹೋಗ್ತಾ ಉಂಟು. ಇನ್ನೊಂದ್ ಸೈಡ್ ಫುಲ್ ಬ್ಲಾಕ್ ನೋಡಿ, ಫುಲ್ಲು ಅಲ್ಲಿ ತನಕ ನಿಂತಿದೆ ಗಾಡಿ. ಓಕೆ, ನಾವು ಹಾಡು ಹೇಳ್ತಾ ಎಂಜಾಯ್ ಮಾಡ್ತಾ ಬಂದ್ವಿ. ಫುಲ್ ರೋಡ್ ಇನ್ನು ಎಷ್ಟು 9:13 ಆಯ್ತು. ಇನ್ನೊಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತೀವಿ ನಾವು. ಆಮೇಲೆ ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡಿ ಊಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಮಗೆ ಸಮಂತ ಹೋದ್ಮೇಲೆ ಇನ್ನೊಬ್ರು ಬಂದಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವರ ಹತ್ರನೇ ನಾವು, ತುಂಬಾ ಜನರಿಗೆ ಭಾರಿ ಚಿಂತೆ ಇತ್ತು ನಾವು ಏನ್ ಮಾಡ್ತಾ ಇದ್ವಿ ಜನ್ನಿಗೆಲ್ಲ ಅಂತ ಹೇಳಿ ಅವ್ರ ಹತ್ರನೇ ಬಿಟ್ಟು ಹೋಗಿದ್ದೀವಿ. ಹಾಗೂ ನಮ್ಮ ನೇಬರ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ, ಎಲ್ಲರೂ ಸುಧಾರಿಸ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗೆ ಇವಾಗ ಸ್ವಲ್ಪ ಹೊತ್ತೇ ನಾವು ರೀಚ್ ಆಗ್ತೀವಿ, ಸ್ನಾನ ಮಾಡಿ ಊಟ ಮಾಡಿ ಮಲಗ್ತೀವಿ. ಇನ್ನು ನೋಡೋಣ ಅಲ್ಲಿ ಹೋಗಿ ಏನಾಗುತ್ತೆ ಅಂತ ಹೇಳಿ ಅದನ್ನ ನಿಮ್ ಜೊತೆ, ಅದಕ್ಕಿಂತ ಮೊದ್ಲೇನಾದ್ರೂ ಆದ್ರೆ ನಾನು ನಿಮ್ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಬ
ಎಲ್ಲರಿಗಿಂತ ಜಾಸ್ತಿ ನಮಗೆ ವೆಯ್ಟ್ ಮಾಡೋರು ನಮ್ಮ ಮುದ್ದಿನ ಮಕ್ಕಳು. ಪಾಪ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ. ನಾವು ಬಿಟ್ಟು ಹೋದರೆ ತುಂಬ ಬೇಜಾರಾಗುತ್ತೆ ಅವರಿಗೆ. ಆದರೆ ಏನು ಮಾಡಲಿಕ್ಕೆ ಆಗಲ್ಲ ಅಲ್ವಾ, ತುಂಬ ದೂರ ಹೋಗುವಾಗ ಅವರನ್ನು ಕರ್ಕೊಂಡೋಗ್ಲಿಕ್ಕೂ ಕಷ್ಟ ಆಗುತ್ತೆ. ಓಕೆ, ನನಗೆ ಹೆಲ್ಪಿಗೆ ಇವಾಗ ಬೇರೆಯವರು ಸಿಕ್ಕಿದ್ದಾರೆ. ಅವರನ್ನೇ ನಾನು ಮನೆಯಲ್ಲಿ ಬಿಟ್ಟು ಹೋಗಿದ್ದು. ಅವರೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮನೆ ಹಾಗೂ ನಮ್ಮ ಮಕ್ಕಳನ್ನು ಎಲ್ಲರನ್ನು ಕೂಡ. ಹಾಗಾಗಿ ಸುಮಾರು ಜನ ಕೇಳ್ತಾ ಇದ್ದವು, ಜೆನ್ನಿ ಎಲ್ಲ ಇದ್ದಾರೆ, ಏನು ಮಾಡಿದ್ರಿ ಅಂತ ಹೇಳಿ. ಆಯಿತು, ಮೈಸೂರಿಂದ ಮನೆ ತನಕ ಎಲ್ಲ ನಾನು ಹಾಕಿದೆ ನಿಮಗೋಸ್ಕರ. ಖಂಡಿತವಾಗಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಫ್ಯಾಮಿಲಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಕೂಡ ತುಂಬ ಖುಷಿಯಾಯಿತು. ಸುಮಾರು ಜನರನ್ನು ಮೀಟ್ ಆಗಿದ್ದೆ, ತುಂಬ ಅಂದರೆ ತುಂಬ ಖುಷಿಯಾಯಿತು. ಹಾಗೂ ನೆಕ್ಸ್ಟ್ ವೆಂಕಿ, ಅರ್ಜುನ್, ಅಮ್ಮ, ಡ್ಯಾಡಿ ಎಲ್ಲರೂ ಕೂಡ ಸಿಕ್ಕಿದ್ರು ಅಲ್ಲಿ ಕೂಡ, ನನಗೆ ತುಂಬ ಇಷ್ಟ ಆಯಿತು. ಓಕೆ, ಇನ್ನೂ ಕಂಟಿನ್ಯೂ ಆಗುತ್ತೆ ನನ್ನ ವ್ಲಾಗ್ ನೆಕ್ಸ್ಟ್ ಮನೆಯಿಂದ ನನ್ನ ಡೈಲಿ ರುಟೀನ್ ಹಾಗೂ ಮುಂದೆ ನನ್ನ ಲೈಫಲ್ಲಿ ಏನು ನಡೆಯುತ್ತೆ ಎಲ್ಲವನ್ನು ನಾನು ನಿಮ್ಮ ಜೊತೆ ಹೆಚ್ಚಾಗಿ ಶೇರ್ ಮಾಡ್ತೀನಿ. ಹಾಗಾಗಿ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಮೇಲೆ ಇರಲಿ. ಇನ್ನೂ ಕೂಡ ಮುಂದೆ ಒಳ್ಳೊಳ್ಳೆ ವೀಡಿಯೋ ನಿಮಗೋಸ್ಕರ ತರಲಿಕ್ಕೆ ನನ್ನ ನೀವು ಕೂಡ ನನಗೋಸ್ಕರ ಪ್ರೇ ಮಾಡಿ, ನಾನು ಕೂಡ ನಿಮಗೆಲ್ಲರಿಗೋಸ್ಕರ ಪ್ರೇ ಮಾಡ್ತೀನಿ. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ವಿಡಿಯೋ ಒಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.